ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿರೋ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಅಂಬ್ರೆಲಾ ಟಾಪ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಬಂದುಬಿಟ್ಟು ನಿಮಗೆ ಬೋಟ್ ನೆಕ್ ಇರುತ್ತೆ, ಲೆಂತ್ ಸ್ಲೀವ್ಸ್ ಇರುತ್ತೆ, ಮತ್ತು ಯೋಕ್ ಅಟ್ಯಾಚ್ ಮಾಡೋದಿರುತ್ತೆ. ಸೊ ಇವೆಲ್ಲ ನಾನು ನಿಮಗೆ ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಕಟ್ಟಿಂಗ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಅದರಲ್ಲಿ ಬಂದುಬಿಟ್ಟು ನಿಮಗೆ ಅಂಬ್ರೆಲಾ ಸ್ಲೀವ್ಸು ಇರುತ್ತೆ, ಇವೆಲ್ಲ ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಟಿಂಗ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಮಾಡಬೇಕಂತ ಈಸಿ ಮೆಥಡಲ್ಲೇ ತೋರಿಸಿದ್ದೀನಿ. ಅದು ಬೋಟ್ ನೆಕ್ ಇರುತ್ತೆ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಹೊಸ ಹೊಸ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ, ಇದರಲ್ಲಿ ನಾನೀಗ ಅಂಬ್ರೆಲಾ ಟಾಪ್ಗೆ ನಾನು 3 ಮೀಟ್ರ್ ಕ್ಲಾತ್ನ ತಗೊಂಡಿದ್ದೀನಿ. ಸೊ ಇದು ವಿತೌಟ್ ಲೈನಿಂಗು, ಲೈನಿಂಗ್ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇದನ್ನು ನಾನು ಈಗ ಇದರಲ್ಲಿ ಯೋಕ್ ಮೇಲ್ಗಡೆ ಯೋಕ್ ಸಪ್ರೇಟ್ ಮಾಡೋದಕ್ಕೆ ನಾನು ಈ ಥರ ಸಪ್ರೇಟ್ ಒಂದು ಪೀಸ್ ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾವು ಲೆಂತ್ ಎಷ್ಟು ಬೇಕಾಗುತ್ತೋ ನಮಗೆ ಅಷ್ಟು ಲೆಂತ್ಗೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಈ ಪೀಸ್ ಬಂದುಬಿಟ್ಟು ಯೋಕ್ ಲೆಂತ್ ನಾವು ಎಷ್ಟು ತಗೊಂಡಿರ್ತೀವೋ ಅಷ್ಟಕ್ಕೆ ಕಟ್ ಮಾಡಬೇಕು. ಎಕ್ಸ್ಟ್ರಾ ಒಂದು 2 ಇಂಚ್ ಎಕ್ಸ್ಟ್ರಾ ನೀವು ತಗೊಂಡಿರ್ಬೇಕು. ಏನಕ್ಕಂದರೆ ಮತ್ತೆ ನಮ್ಗೆ ಏನಕ್ಕನ್ನ ಬೇಕು ಲೆಂತು ಅಂದರೆ ಕಟ್ ಮಾಡಿದ್ಮೇಲೆ ಆಗೋಲ್ಲ. ಸೊ ಹಾಗಾಗಿ ನಾವು 1-2 ಇಂಚು ಎಕ್ಸ್ಟ್ರಾ ಲೆಂತ್ ತಗೊಂಡ್ರೆ ಒಳ್ಳೆಯದು. ಇದು ನಾನು ಯೋಕಿಗೆ ಅಂತ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ನೀವು ನೋಡ್ಬೋದು, ಇಷ್ಟು ಪನ್ನ ಇದ್ದರೆ ಇಷ್ಟು ಪನ್ನದಲ್ಲಿ ನಾನು ಎರಡೂ ಸೈಡ್ಗೂ, ಫ್ರಂಟ್ ಬ್ಯಾಕ್ ಎರಡೂ ಸೈಡ್ಗೂ ಇದೇ ಆಗುತ್ತೆ. ಈ ಮೆಜರ್ಮೆಂಟ್ಗೆ ನಾನು ಇದು ಯೋಗಗೋಸ್ಕರ ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ನಮಗೆ ಯೋಕ್ ಆದಮೇಲೆ ಸಪ್ರೇಟ್ ಮತ್ತೆ ಅಟ್ಯಾಚ್ ಮಾಡೋದಕ್ಕೆ ಈ 3 ಮೀಟ್ರಲ್ಲಿ ನಮಗೆ ಸ್ಲೀವ್ಸ್ಗೆ ಮತ್ತು ಯೋಕ್ ಆದಮೇಲೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಕ್ಲಾತ್ಗೆ ಈ ಎಕ್ಸ್ಟ್ರಾ 3 ಮೀಟ್ರಲ್ಲಿ ಅದನ್ನ 3 ಮೀಟ್ರಲ್ಲಿ ಕಟ್ ಮಾಡಿದ್ಮೇಲೆ ಇನ್ನು ಎಕ್ಸ್ಟ್ರಾ ಉಳಿದಿರೋ ಕ್ಲಾತಲ್ಲಿ ನಾವು ಇದನ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕು. ಇದು ಸ್ಟ್ರೈಟ್ ಅಂಬ್ರೆಲಾ ಬರುತ್ತೆ ನಮಗೆ. ಸೊ ನಾವಿಲ್ಲಿ ಯೋಕಿಗೆ ಮೆಜರ್ಮೆಂಟ್ ತಗೊಂಡು ಈ ಥರ ಸ್ಟ್ರೈಟ್ ಅಂಬ್ರೆಲನ ಕಟ್ ಮಾಡ್ತೀವಿ. ನಿಮಗೆ ಈಗ ಈ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇದನ್ನು ಸ್ಟಿಚಿಂಗ್ ಮಾಡಿನೂ ತೋರಿಸ್ತೀನಿ. ಇದೇ ಕ್ಲಾತಲ್ಲೇ ಕಟಿಂಗು ಸ್ಟಿಚಿಂಗು ನಿಮಗೆ ಎರಡನ್ನೂ ತೋರಿಸ್ತೀನಿ. ಈಗ ನಮಗೆ ಈ ಥರ ಕ್ಲಾತ್ನ ಹಾಕ್ಕೊಳ್ಬೇಕು. ನೋಡಿ, ಇದು ಬಂದುಬಿಟ್ಟು ನಮಗೆ 4 ಫೋಲ್ಡಿಂಗ್ ಇರುತ್ತೆ. ನೋಡಿ, 1 ಫೋಲ್ಡಿಂಗ್ ಇದೆ, 2, 3, 4. ಈ ಥರ 4 ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ನಾವು. 4 ಫೋಲ್ಡಿಂಗ್ ಮಾಡಿಕೊಂಡೆ ಕಟ್ ಮಾಡಬೇಕು. ನಿಮಗೆ ಬಟ್ಟೆ ಯಾವ ಥರ ಹಾಕ್ಕೊಳ್ಬೇಕಂತಲೂ ಹೇಳಿದ್ದೀನಿ. 4 ಫೋಲ್ಡಿಂಗ್ ಹಾಕ್ಕೊಂಡು ಕಟ್ ಮಾಡಿದರೆ ನಮಗೆ ಚೆನ್ನಾಗಿ ಬರುತ್ತೆ. ಪ್ಲೇಯರು ಇದು ಬಂದುಬಿಟ್ಟು ನಮಗೆ ಫ್ರಂಟ್ ಸೈಡ್ 1 40 ಇಂಚು ಮತ್ತು ಬ್ಯಾಕ್ ಸೈಡ್ 1 40 ಇಂಚು ಇದು ಪ್ಲೇಯರ್ ಅನ್ನೋದು ಬರುತ್ತೆ ನಮಗೆ. ಮಿನಿಮಮ್ ಅಷ್ಟಿದ್ದರೆ ನಮಗೆ ಪ್ಲೇಯರ್ ಅನ್ನೋದು ಸಾಕಾಗುತ್ತೆ. ಜಾಸ್ತಿ ಪ್ಲೇಯರ್ ಬೇಕಂದರೆ ಇನ್ನೂ ಜಾಸ್ತಿ ಬಟ್ಟೆ ತೊಗೊಳ್ಬೇಕು. ಕ್ರಾಸಲ್ಲಿ ಹಾಕ್ಕೊಳ್ಬೇಕು. ಕ್ರಾಸಲ್ಲಿ ಹಾಕ್ಕೊಂಡು ಕಟ್ ಮಾಡಿದರೆ ಅದು ನಮಗೆ ಇನ್ನೂ ಪ್ಲೇಯರ್ ಜಾಸ್ತಿ ಬರುತ್ತೆ. ಅದು ನಿಮಗೆ ನೆಕ್ಸ್ಟು ಸ್ಕರ್ಟ್ನಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಅದು ಹೇಳ್ಕೊಡ್ತೀನಿ. ಇದು ಸ್ಟ್ರೈಟ್ ಅಂಬ್ರೆಲ್ಲ, ಯೋಕ್ ಸಪ್ರೇಟ್ ಇರುತ್ತೆ, ಸ್ಟ್ರೈಟ್ ಅಂಬ್ರೆಲ್ಲ. ಇದನ್ನು ನೀವು ಈಗ ಕಲ್ತ್ಕೊಳ್ಳಿ. ಇದನ್ನು ವಿತೌಟ್ ಲೈನಿಂಗ್ ಇದು. ಇದಕ್ಕೆ ನಾನು ಬೋಟ್ ನೆಕ್ನ ಕಟಿಂಗ್ ಮಾಡ್ತಿದ್ದೆ, ನೆಕ್ಕು ಬೋಟ್ ನೆಕ್ಕು, ಮತ್ತು ಆ ಬೋಟ್ ನೆಕ್ಗೆ ನಿಮಗೆ ಪೈಪಿಂಗು ತೋರಿಸ್ತೀನಿ. ಹಾಗೆ ಬಂದುಬಿಟ್ಟು ಇದರಲ್ಲಿ ಸ್ಲೀವ್ಸ್ಗೆ ನಾನು ಅಂಬ್ರೆಲಾ ಸ್ಲೀವ್ಸ್ ಮಾಡ್ತಿದ್ದೀನಿ ಇದರಲ್ಲಿ ನಾನು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ. ತೊಗೊಂಡಿದ್ದೀನಿ ಈ ಥರ 2 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬಂದುಬಿಟ್ಟು 2 ಫೋಲ್ಡಿಂಗ್ ಇದೆ, ಇದು ಬಂದುಬಿಟ್ಟು 2 ಫೋಲ್ಡಿಂಗ್ ಇದೆ. 2 ಪೀಸ್ ಇದು, ಫ್ರಂಟು ಮತ್ತು ಬ್ಯಾಕು. ಈ 2 ಪೀಸ್ನ ಈಗ ತೊಗೊಂಡಿದ್ದೀವಿ. ಈಗ ಬಂದುಬಿಟ್ಟು ಫಸ್ಟು ನಾವು ಮೇಲ್ಗಡೆ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಕ್ರಾಸಲ್ಲಿ ಏನಾದರೂ ಇದ್ದರೆ ಈ ಥರ ಮೇಲ್ಗಡೆ ಸ್ಟ್ರೈಟಾಗಿ ಫಸ್ಟೇ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬಂದುಬಿಟ್ಟು ನಾವು ಲೆಂತ್ ತಗೊಳ್ಬೇಕು. ಫಸ್ಟ್ ಬಂದುಬಿಟ್ಟು ಲೆಂತ್ ಯೋಕ್ ಲೆಂತ್ ಎಷ್ಟಿದೆ ನಮಗೆ? 14 ಇಂಚ್ ಯೋಕ್ ಲೆಂತ್ ಇದೆ. ಇಲ್ಲಿಂದ 14 ಇಂಚು ಪ್ಲಸ್ 1/2 ಇಂಚ್ ಮೇಲ್ಗಡೆ ಮಾರ್ಜಿನ್ಗೋಸ್ಕರ, ಮತ್ತು ಈ ಕೆಳಗಡೆ ಮಾರ್ಜಿನ್ಗೋಸ್ಕರ ಅಟ್ಯಾಚ್ ಮಾಡೋದಕ್ಕೋಸ್ಕರ 1/2 ಇಂಚ್ ಅಲ್ಲಿಗೆ 1 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಬೇಕು. ತೊಗೊಂಡು ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಲೆಂತ್ ಆಗಿತ್ತು. ಲೆಂತ್ ಆದ ನಂತರ ಶೋಲ್ಡರು, ಇಲ್ಲಿಂದ ಶೋಲ್ಡರ್ ತೊಗೊಳ್ಳಿ. ಫಸ್ಟ್ ಶೋಲ್ಡರ್ ಬಂದುಬಿಟ್ಟು 15 ಇಂಚ್ ಇದೆ, ಅದರಲ್ಲಿ ಅರ್ಧ ಬಂದುಬಿಟ್ಟು 7.5 ಶೋಲ್ಡರ್ ತೊಗೊಳ್ಳಿ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಳ್ಳಿ. ಇದು ಲೆಂತು ಮತ್ತು ಶೋಲ್ಡರು. ಇದಾದ ನಂತರ ನಮಗೆ ಆರ್ಮೋಲ್ ಡೌನಿಂಗು. ಈ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ನಾವು ಇದನ್ನು 2 ಟೈಪಲ್ಲಿ ತಗೊಳ್ಬೋದು. ಒಂದು ಶೋಲ್ಡರಲ್ಲಿ ತಗೊಳ್ಬೋದು, ಇನ್ನೊಂದು ಆರ್ಮೋಲಲ್ಲಿ ತಗೊಳ್ಬೋದು. ಈಗ ನಿಮಗೆ ಈ ಮೆಜರ್ಮೆಂಟ್ಗೆ ನಾನು ಈ ಶೋಲ್ಡರಲ್ಲಿ ಬಂದುಬಿಟ್ಟು 15 ಇಂಚ್ ಇದೆ, ಅದರಲ್ಲಿ ನೀವು 1/2 ಇಂಚ್ ಕಡಿಮೆ ಮಾಡ್ಕೊಳ್ಳಿ. 1/2 ಇಂಚ್ ಕಡಿಮೆ ಮಾಡಿಕೊಂಡು ತಗೊಳ್ಳಿ. 15 ಇಂಚಲ್ಲಿ 1/2 ಬಂದುಬಿಟ್ಟು 7.5. ಈ 7.5
ಹಾಫ್ ಇಂಚ್ ಮೈನಸ್ ಮಾಡಿ, ಹಾಫ್ ಇಂಚ್ ಮೈನಸ್ ಮಾಡಿ 7 ಇಂಚಿಗೆ ತಗೊಳ್ಳಿ. ಫುಲ್ ಶೋಲ್ಡರ್ ಇದ್ದಾಗ ನಾವು ಶೋಲ್ಡರಲ್ಲಿ ಅರ್ಧ ಇಂಚಿನ ಮೈನಸ್ ಮಾಡಿ ತೊಗೊಳ್ಬೇಕು. ಈ ಥರ ಅರ್ಧ ಇಂಚ್ ಮೈನಸ್ ಮಾಡಿ ಇದನ್ನು ತಗೊಳ್ಳಿ. ಈ ಆರ್ಮಲ್ ಇದೆಯಲ್ಲ, ಇದೇನಿದೆಯೇ ಇಲ್ಲಿಗೆ ಶೋಲ್ಡರು, ಈ ಆರ್ಮಲ್ ಕ್ರಾಸಿಂಗ್ಗೋಸ್ಕರ ಮೇಲ್ಗಡೆ 7.5 ಇಂಚ್ ತೊಗೊಂಡಿದ್ದೀವಿ, ಇಲ್ಲಿ 7 ಇಂಚ್ ತೊಗೊಳ್ಳಿ. ಅರ್ಧ ಇಂಚ್ವರೆಗೂ ಒಳಗಡೆ ಕ್ರಾಸ್ ಆಗಿರಲಿ. ಈ ಥರ ಈಗ ನಮಗೆ ಲೆಂತ್ ಆಯಿತು, ಶೋಲ್ಡರ್ ಆಯಿತು, ಮತ್ತು ಆರ್ಮಲ್ ಡೌನಿಂಗ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಟು. ಚೆಸ್ಟು 32 ಇಂಚ್ ಇದೆ, 32ರಲ್ಲಿ 4ನೇ ಭಾಗ 8 ಇಂಚು, ಅದಕ್ಕೆ ಅರ್ಧ ಇಂಚು ಲೂಸ್ಗೋಸ್ಕರ, ಇದು ಅಂದರೆ ಫಿಟ್ಟಿಂಗ್ಗೋಸ್ಕರ. ಫಿಟ್ಟಿಂಗ್ ಬರಬೇಕು ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಲೂಸ್ ತಗೊಳ್ಬೇಕು. ಸೊ ಅದಕ್ಕೆ ಇದು ಲೂಸ್. ಇದನ್ನು ನಾವೀಗ ಶೇಪ್ ಈ ಥರ ಒಂದು ಶೇಪ್ನ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ನಿಮಗೆ ಈ ಆರ್ಮಲ್ ಡೌನಿಂಗ್ ಅನ್ನೋದು ಪರ್ಫೆಕ್ಟ್ ಅಲ್ಲ. ಇದನ್ನು ನೀವು ಯಾವಾಗ ಪರ್ಫೆಕ್ಟ್ ಅನ್ನಬೇಕು ಅಂದರೆ ಈ ಆರ್ಮಲ್ ಡೌನಿಂಗ್ನ ಚೆಕ್ ಮಾಡ್ಕೊಳ್ಬೇಕು. ಮೇಲ್ಗಡೆಯಿಂದ ನೋಡಿ ಈ ಥರ ಆರ್ಮಲ್ ಡೌನಿಂಗ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ 7.75 ಬಂದಿದೆ, ಇದು 7.75 8 ಇಂಚ್ವರೆಗೂ ಬರ್ತಿದೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೆ. ಓಕೆ, 8 ಇಂಚ್ ಬಂದಿದೆ ಅಂದರೆ 16 ಇಂಚು ನಮಗೆ ಆರ್ಮಲ್ ಡೌನಿಂಗ್ ಅನ್ನೋದು, ಆರ್ಮಲ್ ರೌಂಡಿಂಗ್ ಅನ್ನೋದು ಬಂದಿದೆ. ಅದರಲ್ಲಿ ನಮಗೆ ಆರ್ಮಲ್ ರೌಂಡಿಂಗ್ ಬಂದುಬಿಟ್ಟು 15.5 ಇಂಚ್ ಇದೆ. ಸೊ ನಿಮಗೆ ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ, ಬೇಕಾದರೆ ಆರ್ಮೋಲ್ ಬಂದುಬಿಟ್ಟು 15.5 ಇದೆ, ಇದು ಬಂದು 16 ಇಂಚ್ ಇದೆ, ಅಂದರೆ ನಮಗೆ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಇದೆ. ಈ 1/2 ಇಂಚ್ ಎಕ್ಸ್ಟ್ರಾ ಅನ್ನೋದು ಎಲ್ಲಿ ಹೋಗುತ್ತೆ ಗೊತ್ತಾ? ಇಲ್ಲಿ ಶೋಲ್ಡರ್ ಹತ್ರ ನಾವು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಶೇಪ್ ಭುಜದ ಶೇಪ್ಗೋಸ್ಕರ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಮೈನಸ್ ಆಗುತ್ತೆ. ಅದು ಮೈನಸ್ ಆದಾಗ ನಮಗೆ ಇದು ಪರ್ಫೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಆರ್ಮೋಲ್ ಅನ್ನೋದು. ಈಗ ನಿಮಗೆ ಇದು ಕ್ಲಿಯರ್ ಆಯಿತು. ಹಾಗೆ ಬಂದುಬಿಟ್ಟು ಬೋಟ್ ನೆಕ್ಗೆ ನೋಡಿ, ನಾರ್ಮಲ್ಲಾಗಿ ರೆಡಿ ಬೋಟ್ ನೆಕ್ಗೆ 1.5-2 ಇಂಚ್ವರೆಗೂ ತಗೊಳ್ಬೋದು. 1.5-1.75 ಈ ಥರ. ನಾನು ಇದಕ್ಕೆ 2 ಇಂಚ್ವರೆಗೂ ರೆಡಿ ತಗೊಂಡಿದ್ದೀನಿ. ಇಲ್ಲಿ ಮಾರ್ಜಿನ್ಗೆ ಹೋಗುತ್ತೆ ಮತ್ತು ಈ ಕಡೆ ಮಾರ್ಜಿನ್ಗೆ ಹೋಗುತ್ತೆ ರೆಡಿ, 2 ಇಂಚ್ವರೆಗೂ ನಾನು ರೆಡಿ ತಗೊಂಡಿದ್ದೀನಿ. ನೀವು ಬೋಟ್ ನೆಕ್ ಆಗಲಿ ಬೋಟ್ ನೆಕ್ಗೆ ಬಂದಾಗ 1.5 ಇಲ್ಲ 2 ಇಂಚ್, ಅದು ನಿಮ್ಮ ಇಷ್ಟ, ನೀವು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೇಳ್ಕೊಂಡು ಅದನ್ನು ತಗೊಳ್ಬೋದು. ಹಾಗೆ ಬಂದುಬಿಟ್ಟು ಇದು ಬೋಟ್ ನೆಕ್ಗೆ 3.5ವರೆಗೂ ತಗೊಳ್ಬೋದು. ಅಂದರೆ ಈ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಹೋದರೆ ನಿಮಗೆ ರೆಡಿ 3 ಇಂಚ್ವರೆಗೂ ಬರುತ್ತೆ. ನೀವು ಇದನ್ನು 3.5 ಇಂಚ್ವರೆಗೂ ತೊಗೊಳ್ಬೋದು. 3.5 ಇಂಚ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಇದಕ್ಕೆ ಈಗ ಮಾರ್ಕ್ನ ಮಾಡ್ಕೊಳ್ಳಿ, ಇದಕ್ಕೂ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಸರ್. ಈಗ ನಮಗೆ ಲೆಂತು, ಈ ಆರ್ಮೋಲು, ಶೋಲ್ಡರು ಎಲ್ಲ ಆಯಿತು. ಈಗ ಈ ಬೋಟ್ ನೆಕ್ಗೆ ನೋಡಿ, ಪರ್ಫೆಕ್ಟ್ ಬೋಟ್ ನೆಕ್ ಮಾರ್ಕಿಂಗ್ ಮಾಡೋದು. ಸೋಡಿ ನೋಡಿ, ಈ ಥರ ಇಲ್ಲಿಂದ ನೀವು 1-1.5 ಇಂಚ್ವರೆಗೂ ಸ್ಟ್ರೈಟಾಗಿ ತೊಗೊಳ್ಳಿ. ಈ ಕರ್ವ್ ಜಾಗದಲ್ಲಿ ಬಂದಾಗ ಬೋಟ್ ನೆಕ್ಗೆ ನೋಡಿ ಈ ಥರ ತೊಗೊಳ್ಬೇಕು. ನೀವು ಈ ಥರ ಬೋಟ್ ನೆಕ್ಗೆ ತೊಗೊಂಡ್ರೆ ನಿಮಗೆ ಇದು ಬೋಟ್ ನೆಕ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ನೀವು ಈ ಶೇಪ್ ತೆಗಿಬೇಕಾದ್ರೂ ಪರ್ಫೆಕ್ಟಾಗಿ ಈ ಶೇಪ್ನ ತಗೊಳ್ಬೇಕು. ನೀವು ಈ ಥರ ಬೋಟ್ ನೆಕ್ಗೆ ಶೇಪ್ನ ತಗೊಳ್ಬೇಕು. ಈಗ ಇದಾದ ನಂತರ ಮೇಲ್ಗಡೆ ಇಲ್ಲಿ 1.5 ಇಂಚ್ಗೆ ಇಲ್ಲಿಂದ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದಾಯಿತು. ಇಲ್ಲಿ ಲೆಂತ್ ಹತ್ರ ಬಂದಾಗ ಈಗ ನಾವು ವೇಸ್ಟ್ನ ತಗೊಳ್ಬೇಕು. ವೇಸ್ಟ್ ಬಂದುಬಿಟ್ಟು ನಮಗೆ 28 ಇಂಚ್ ಇದೆ, 28ರಲ್ಲಿ 4ನೇ ಭಾಗ ಅಂದರೆ 7 ಇಂಚು. ಈ 7 ಇಂಚಿಗೆ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಏನಕ್ಕೆ ಅಂದರೆ ನಮಗೆ ಈ ಪೀಸ್ಗೆ ಬಂದುಬಿಟ್ಟು ಇದಕ್ಕೆ ಬಂದುಬಿಟ್ಟು ಇಲ್ಲಿ ಡಾಟು, ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಡಾಟ್ ಹಾಕೋದಕ್ಕೆ, ಯೋಕ್ ಸೈಡ್ ಬಂದಾಗ ಅಂದರೆ ಯೋಕು ಮತ್ತು ಸಪ್ರೇಟ್ ಪೀಸ್ ಬಂದಾಗ ನಾವು ಈ ಸೆಂಟರ್ಗೆ ಡಾಟ್ ಹಾಕಿದರೆ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ತುಂಬ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ. ಈ ಇದರಲ್ಲಿ ಅರ್ಧಕ್ಕೆ ನಾವು ಈ ಥರ 1-3 ಇಂಚ್ವರೆಗೂ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಯೋಕ್ ಬಂದುಬಿಟ್ಟು ನಮ್ಗೆ 14 ಇಂಚ್ ಇದ್ದರೆ ನಾವು 3 ಇಂಚ್ವರೆಗೂ ಡಾಟ್ನ ಹಾಕ್ಕೊಳ್ಬೋದು. ನೋಡಿ ಈಗ ಇದು ಡಾಟು ಮತ್ತು ಲೆಂತು. ಈಗ ಈ ಸೈಡ್ ಬಂದುಬಿಟ್ಟು ಇದೆಯಲ್ಲ, ಈ ಸೈಡ್ಗೆ ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟು ಮಾರ್ಜಿನ್ನ ತಗೊಳ್ಳಿ. ಇದು ಫುಲ್ಲು ನಿಮಗೆ ಫ್ರಂಟು ಬ್ಯಾಕು ಎರಡು ಒಂದೇ ಸರಿನೇ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನಾವು ಈ ಲೆಂತ್ ಹತ್ರ ಕಟ್ ಮಾಡ್ಕೊಳ್ಬೇಕು. ಹಾಗೆ ಬಂದುಬಿಟ್ಟು ಬೋಟ್ ನೆಕ್ಕು,
ಇದು ನಾನು ನಿಮಗೆ ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸ್ತೀನಿ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಾವು ಬೋಟ್ ನೆಕ್ನ ಫಸ್ಟ್ ರೆಡಿ ಮೇನ್ ಕ್ಲಾತಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ರೇ ನಮಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಬಂದುಬಿಟ್ಟು ಆರ್ಮ್ ಹೋಲ್, ಈ ಸೈಡ್ ನಮಗೆ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಇದಾಯಿತು. ಮತ್ತು ಈ ಡಾಟ್ ಇಷ್ಟು ಇಷ್ಟಕ್ಕೆ ನಾವು ಈಗ ಇದಕ್ಕೆ ನಾವು ಫ್ರಂಟ್ ಮಾರ್ಕಿಂಗ್ ಮಾಡಿದ್ವಲ್ಲ ಇದಕ್ಕೆ ಫ್ರಂಟ್ನ ಶೇಪ್ ತಗೊಳ್ಬೇಕು. ಈ ಥರ ಒಂದು ಹಾಫ್ ಇಂಚ್ವರೆಗೂ ನಾವು ಶೇಪ್ನ ತಗೊಳ್ಬೇಕು. ಈಗ ನಮಗೆ ಇದು ಫ್ರಂಟು ಮತ್ತು ಇದು ಬ್ಯಾಕ್ ಎರಡು ಯೋಕ್ನ ನಾವು ಈಗ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಮೇಲ್ಗಡೆ ಈ ಶೋಲ್ಡ್ರ್ ಹತ್ರ ನಿಮಗೆ ಹಾಫ್ ಇಂಚು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಸೊ ಎರಡನ್ನು ನೀಟಾಗಿ ಈ ಥರ ಜೋಡಿಸ್ಕೊಂಡು ಎರಡನ್ನು ಒಂದೇ ಸರಿನೇ ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚ್ವರೆಗೂ ಇಲ್ಲ ಕಾಲ್ ಇಂಚು ಹಾಫ್ ಇಂಚ್ವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈಗ ನಾವು ಈ ಯೋಕ್ ಆದಮೇಲೆ ಈ ಪೀಸ್ ಸಪ್ರೇಟ್ ಪೀಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ನಾಲ್ಕು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀವಿ. ನಾಲ್ಕು ಫೋಲ್ಡಿಂಗ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನಮಗೆ ವೇಸ್ಟ್ 28 ಇಂಚ್ ಇದೆಯಲ್ವಾ, ಮೇಲ್ಗಡೆ ಫಸ್ಟ್ ಹಾಫ್ ಇಂಚ್ಗೋಸ್ಕರ ಮಾರ್ಜಿನ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡೋದಕ್ಕೆ. 28 ಇಂಚಿಗೆ ಕರೆಕ್ಟಾಗಿ ಇದಕ್ಕೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಟಕ್ಸು ಬೇಕಿರೋದಿಲ್ಲ. 28 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ 1.5-2 ಇಂಚಿಗೆ ಮತ್ತೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಳ್ಳಿ, ಇದು ಮಾರ್ಜಿನ್ಗೋಸ್ಕರ. ಈಗ ಇದಾದ ನಂತರ ನಾವು ನೋಡಿ ಈ ಥರ ಫುಲ್ ಟೇಪ್ ತಗೊಳ್ಬೇಕು. ಈ ಮಾರ್ಕಿಂಗ್ ಇದೆಯಲ್ಲ ಇದಕ್ಕೆ 14 ಇಂಚು ರೆಡಿ ಬರಬೇಕು. ಇದು ಅಂದರೆ ಮೇಲ್ಗಡೆ ಯೋಕ್ ಇರುತ್ತೆ. ಇದಾದ ನಂತರ ನಮಗೆ ಈ ಥರ ಈ ಸಪ್ರೇಟ್ ಪೀಸ್ ನಮಗಿದು ಎಷ್ಟು ಇಂಚ್ ಇದೆ ಲೆಂತ್, ಫುಲ್ ಲೆಂತ್ ಬಂದುಬಿಟ್ಟು 36 ಇಂಚ್ ಇದೆ. 1 ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ಗೋಸ್ಕರ ಬಿಟ್ಟಿದ್ದೀವಿ. ಅಂದರೆ ನಮಗೆ ಈ ಪೀಸ್ನ ನಾವು ಡಿವೈಡ್ ಮಾಡಬೇಕು. ಯೋಕ್ ಆಲ್ರೆಡಿ ತೆಗೆದಿದ್ದೀವಲ್ಲ, ಆ ಯೋಕ್ 14 ಇಂಚ್ ತೆಗೆದು ಇನ್ನು ಮಿಕ್ಕಿರೋದನ್ನು ಇದು ಫುಲ್ ಲೆಂತ್ಗೆ ಇಟ್ಕೊಳ್ಬೇಕು. ಇದು ಬಂದುಬಿಟ್ಟು ವೇಸ್ಟು, ಇದು ಬಂದುಬಿಟ್ಟು ಈಗ ನಿಮಗೆ ಫುಲ್ ಲೆಂತ್. ಈಗ ಇದಕ್ಕೆ ನಾವು ಫುಲ್ ಸ್ಟ್ರೈಟಾಗಿ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಬಂದುಬಿಟ್ಟು ಇದು ನೀವು ರೆಡಿ ಮಾರ್ಕ್ ಮಾಡಿದಿರಲ್ಲ, ಇಲ್ಲಿಂದ ಬಂದುಬಿಟ್ಟು ಇಲ್ಲಿವರೆಗೂ ನೀವು ಇದನ್ನು ಕ್ರಾಸಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಈಗ ಇದು ಬಂದುಬಿಟ್ಟು ನಿಮಗೆ ಫುಲ್ ಪ್ಲೇಯರು, ಇದು ಬಂದುಬಿಟ್ಟು ಫುಲ್ ಪ್ಲೇಯರ್ ಆಗಿರುತ್ತೆ. ಇದನ್ನು ನಾವೀಗ ಕಟ್ ಮಾಡ್ಕೊಳ್ಬೇಕು. ಫುಲ್ಲು ಲೆಂತ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ವಲ್ಲ ಅಲ್ಲಿಗೆ ಲೆಂತ್ನ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಈ ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ, ಈ ಎಕ್ಸ್ಟ್ರಾ ಮಾರ್ಜಿನ್ ಹತ್ರ ನೀವು 1.5-2 ಇಂಚಿಂದ ನೀವು ಈ ಥರ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ಮಾರ್ಜಿನ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಇಲ್ಲಿ ಈ ಮೂಲೆಯಲ್ಲಿ ನೀವು ಲೈಟಾಗಿ ಕ್ರಾಸ್ ತೊಗೊಳ್ಬೇಕು. ಏನಕ್ಕೆ ಅಂದರೆ ಅದು ನಿಮಗೆ ಪ್ಲೇಯರ್ ಬಂದುಬಿಟ್ಟು ರೆಡಿ ಆದಮೇಲೆ ಇದು ಸೈಡಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ, ಸೆಂಟ್ರಲ್ಲಿ ಲೆಂತ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಶೇಪ್ನ ತೊಗೊಳ್ಬೇಕು. ಅದನ್ನ ಯಾವ ಥರ ತೊಗೊಳ್ಬೇಕು ಅಂದರೆ ನೋಡಿ, ಈಗ ಇಲ್ಲಿಂದ ನಮಗೆ ಲೆಂತ್ ಎಷ್ಟಿದೆ, ಈ ಯೋಕ್ ಲೆಂತ್ ಬಿಟ್ಬಿಟ್ಟು 36 ಹೋದರೆ ಇನ್ನು 22 ಇಂಚೇನೋ ಬರುತ್ತೆ. 14 ಇಂಚ್ ರೆಡಿ, 36 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 1 ಇಂಚ್ ಎಕ್ಸ್ಟ್ರಾ. ಈಗ ನಾವು ಇಲ್ಲಿಂದ ಇದನ್ನು ಕ್ರಾಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಈ ಥರ ಕ್ರಾಸ್ ಮಾಡ್ಕೊಳ್ಬೇಕು. ಆಗ ನಮಗೆ ಲೆಂತ್ ಅನ್ನೋದು ಸುತ್ತು ಪರ್ಫೆಕ್ಟಾಗಿ ಇರುತ್ತೆ. ಶೇಪ್ನ ಒಂದು ಸ್ವಲ್ಪ ನೀಟಾಗಿ ತಗೊಳ್ಳಿ, ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಮಗೆ ಇದು ಎರಡು ಸ್ಟಿಚಿಂಗ್ ಮಾಡಿದಾಗ ಯೋಕು ಮತ್ತು ಕೆಳಗಡೆ ಸಪ್ರೇಟ್ ಪ್ಲೇಯರು ಸ್ಟಿಚಿಂಗ್ ಮಾಡಿದಾಗ ನಮಗೆ ಈ ಥರ ಇರುತ್ತೆ.
ನಾವು ಸ್ಲೀವ್ಸ್ ಕಟ್ಟಿಂಗ್ನ ಮಾಡೋಣ. ಸ್ಲೀವ್ಸ್ ಕಟ್ಟಿಂಗ್ನೋಸ್ಕರ ನಾವು ನೋಡಿ ಇದನ್ನು ಡಬಲ್ ಫೋಲ್ಡಿಂಗ್ ಈ ಥರ ಮಾಡ್ಕೊಂಡಿದ್ದೀವಿ. ಮಾರ್ಜಿನ್ಗೋಸ್ಕರ ಫಸ್ಟು ಕೆಳಗಡೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದಾದ ನಂತರ ನಮಗೆ ಸ್ಟಿಚಿಂಗ್ಗೋಸ್ಕರ ಮೇಲ್ಗಡೆ ಇನ್ನೊಂದು ಹಾಫ್ ಇಂಚ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ನಮಗೆ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ. ಈಗ ಈ ಹಾಫ್ ಇಂಚ್ ನಾವು ಮಾರ್ಕಿಂಗ್ ಮಾಡಿದ್ವಲ್ಲ, ಸ್ಲೀವ್ ಲೆಂತ್ ಬಂದುಬಿಟ್ಟು ನಮಗೆ ಫುಲ್ ಲೆಂತ್ ಬಂದುಬಿಟ್ಟು ಸ್ಲೀವ್ ಲೆಂತು 13.5 ಇಂಚ್ ಇದೆ. ಈ 13.5ಗೆ ನಮಗೆ ಇದು ಬಂದುಬಿಟ್ಟು ಅಂಬ್ರೆಲ ಸ್ಲೀವ್ಸ್ ಅಂದರೆ ಕೆಳಗಡೆ ನಮಗೆ ಅಂಬ್ರೆಲ ಟೈಪಲ್ಲಿ ಸ್ಲೀವ್ ಬರುತ್ತೆ ಎಕ್ಸ್ಟ್ರಾ ಅಟ್ಯಾಚ್ಗೋಸ್ಕರ, ಅದು ಬಂದುಬಿಟ್ಟು ನಾವು ಸಪ್ರೇಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ 10.5 ಇಂಚ್ಗೆ ಸ್ಲೀವ್ನ ಕಟ್ ಮಾಡ್ಕೊಳ್ತೀವಿ. ಈ 10.5 ಇಂಚ್ಗೆ ಸ್ಲೀವ್ನ ಕಟ್ ಮಾಡಿಕೊಂಡ್ರೆ 10.5 ಇಂಚ್ಗೆ ಸ್ಲೀವ್ನ ಕಟ್ ಮಾಡಿಕೊಂಡ್ರೆ ಮತ್ತು ಎಕ್ಸ್ಟ್ರಾ 3 ಇಂಚು ಅಂದರೆ 13.5 ಇನ್ನು ಎಕ್ಸ್ಟ್ರಾ 3 ಇಂಚು ಇಲ್ಲಿ ಮುಂದ್ಗಡೆ ನಮಗೆ ಅಂಬ್ರೆಲ ಸ್ಲೀವ್ಸ್ ಬರುತ್ತೆ. ನಮಗೆ ಆ ಅಂಬ್ರೆಲ ಸ್ಲೀವ್ಸ್ ಬಂದಾಗ ನಮಗೆ ಇದು 3/4 ಆಗುತ್ತೆ ರೆಡಿ. ಆವಾಗ ನಮಗೆ ಬಂದುಬಿಟ್ಟು 13.5 ಇಂಚ್ ಬರುತ್ತೆ. ಅದಕ್ಕೆ ನಾವು ಸ್ಲೀವ್ಸ್ನ 10.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಬೋ ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಿದ್ವಿ. ಈಗ 10.5ಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತೊಗೊಂಡಿದ್ದೀವಿ. 32 ಇಂಚು ಚೆಸ್ಟ್ ಇದೆ, ಸೊ 3.5ವರೆಗೂ ಆರ್ಮಲ್ ಡೌನಿಂಗ್ನ ತೊಗೊಂಡಿದ್ದೀವಿ. ಈಗ ಬಂದುಬಿಟ್ಟು ಇದಕ್ಕೆ ಲೂಸು, ಈ ಎಲ್ಬೋ ಹತ್ರ ಲೂಸ್ ಎಷ್ಟಿದೆ, 9.5 ಇಂಚ್ ಇದೆ ಅಂದರೆ 4.75, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಆರ್ಮಲ್ ಡೌನಿಂಗ್ ಬಂದುಬಿಟ್ಟು ನೋಡಿ ಇಲ್ಲಿಂದ ಇದು ರೆಡಿ ಅಲ್ಲ, ಇಲ್ಲಿಂದ ನಮಗೆ 15.5 ಇಂಚ್ ಇದೆ. 15.5 ಅಂದರೆ 7.75 ಇಂಚ್ ಇದೆ. ನಾವು ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ 7.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಶೇಪ್ ನೀವು ಇದರಲ್ಲೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಶೇಪ್ನ ನಿಮಗೆ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗಿರುತ್ತೆ. ಫ್ರಂಟು ಮತ್ತು ಬ್ಯಾಕ್ ಎರಡು ಶೇಪ್ ಮಾಡ್ಕೊಂಡಿದ್ದೀವಿ. ಇದಕ್ಕೊಂದು ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟು ಮಾರ್ಜಿನ್ನ ತಗೊಳ್ಳಿ. ಈಗ ಈ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಏನಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ. ಇದಕ್ಕೆ ಈಗ ಬಂದುಬಿಟ್ಟು ಫ್ರಂಟ್ ಶೇಪ್, ಇದರಲ್ಲೇ ನಾವು ಮಾರ್ಕಿಂಗ್ ಮಾಡಿದ್ವಲ್ಲ ಆ್ಯಸ್ ಇಟ್ ಈಸ್ ಅದೇನಿದೆಯೋ ಅದೇ ಥರ ನಾವು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇದು ಫ್ರಂಟು ಮತ್ತು ಬ್ಯಾಕು. ಈಗ ಇದಕ್ಕೆ ನಾವು ಸಪ್ರೇಟ್ ಅಂಬ್ರೆಲದು ಅಟ್ಯಾಚ್ ಮಾಡ್ತೀವಿ. ಸೊ ಅದನ್ನು ನಿಮಗೆ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಇದು ನಿಮಗೆ ಅದು ತಿಳಿಸ್ಕೊಡ್ತೀನಿ. ಇದನ್ನು ಯಾವುದು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಸ್ಲೀವ್ಸ್ದು ನಿಮಗೆ ಆ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಓವರಾಲ್ ಆಗಿ ನಿಮಗೆ ಅಂಬ್ರೆಲ ಟಾಪ್ ಅಂದರೆ ಯೋಗ ಸಪ್ರೇಟ್ ಮಾಡಿಬಿಟ್ಟು ಬೋಟ್ ನೆಕ್ಕು ವಿತ್ ಸ್ಲೀವ್ಸ್ಗೆ ಡಿಸೈನು, ಇದು ಟೋಟಲಾಗಿ ನಿಮಗೆ ಅಂಬ್ರೆಲ ಟಾಪ್ದು ಕಟ್ಟಿಂಗು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.